ಓಂ ಶ್ರೀ ಸಾಯಿರಾಮ್. ಕಳೆದ ಮೂರು ಅವಧಿಗಳಲ್ಲಿ ನಾವು ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ಬಗ್ಗೆ ಕಲ್ತಿದ್ದೇವೆ. ರಾಸಾಯನಿಕ ಗುಣಗಳಿಗೆ ಬಂದಾಗ ಲೋಹ ಮತ್ತು ಅಲೋಹಗಳು ಆಕ್ಸಿಜನ್ನ ಜೊತೆಗೆ ಯಾವ ರೀತಿಯಾಗಿ ವರ್ತಿಸುತ್ತದೆ, ಅದೇ ರೀತಿಯಾಗಿ ಲೋಹ ಮತ್ತು ಅಲೋಹಗಳು ನೀರಿನೊಂದಿಗೆ ವರ್ತಿಸುವಂತಹ ಯಾವ ರೀತಿಯಾಗಿ ವರ್ತಿಸುತ್ತದೆ ಎಂಬುದನ್ನು ನಾವು ಕಲ್ತಿದ್ದೇವೆ. ಇಂದಿನ ಅವಧಿಯಲ್ಲಿ ನಾವು ಲೋಹ ಮತ್ತು ಅಲೋಹಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತದೆ ಅಂತೇಳಿ ನೋಡುವ. ಅದರಲ್ಲಿ ಮೊದಲನೇದಾಗಿ ಲೋಹಗಳು ಆಮ್ಲದ ಜೊತೆಗೆ ಯಾವ ರೀತಿಯಾಗಿ ವರ್ತಿಸ್ತದೆ, ಏನಾಗ್ತದೆ ಲೋಹದೊಂದಿಗೆ ವರ್ತಿಸುವಾಗ ಅಂತೇಳಿ ನೋಡುವ. ಲೋಹಗಳು ಆಮ್ಲದ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ. ಲೋಹಗಳು ಆಮ್ಲದ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ. ಯಾವ ಅನಿಲ ಬಿಡುಗಡೆಯಾಗುವಂಥದ್ದು? ಇಲ್ಲಿ ಹೈಡ್ರೋಜನ್ ಎಂಬಂತಹ ಅನಿಲ, ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಆದ್ದರಿಂದ ಲೋಹಗಳು ಆಮ್ಲ ಅಂತ ಹೇಳುವಾಗ ಅದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ವರ್ತನೆಯನ್ನು ಮಾತ್ರ ನಮಗೆ 8ನೇ ತರಗತಿಯಲ್ಲಿ ನೀಡಿದ್ದಾರೆ. ನೋಡಿ, ಇಲ್ಲಿ ಲೋಹಗಳು ಆಮ್ಲದ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಇರಬಹುದು ಅಥವಾ ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆಯಾಗುವಂಥದ್ದು? ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವಂಥದ್ದು. ಅಂದರೆ ಕೇವಲ ಅಲ್ಲಿ ಹೈಡ್ರೋಜನ್ ಅನಿಲ ಮಾತ್ರ ಬಿಡುಗಡೆಯಾಗುವಂಥದ್ದಲ್ಲ, ಒಂದು ಲವಣ ಕೂಡ ಉಂಟಾಗಿರ್ತದೆ. ಅದು ನಾವು ಯಾವ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ ಅದನ್ನು ಆಧರಿಸಿಕೊಂಡಿರುವಂಥದ್ದು. ಉದಾಹರಣೆಗೆ ಸತು, ಈಗ ಸತು ಎಂಬುದು ಒಂದು ಲೋಹ. ಆ ಸತುವನ್ನು ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಇಲ್ಲೇನಾಗ್ತದೆ ಅಂತ ಹೇಳಿದರೆ ಸತುವಿನ ಸಲ್ಫೇಟ್ ಉಂಟಾಗ್ತದೆ. ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ. ಸತುವಿನ ಸಲ್ಫೇಟ್ ಅನಿಲವು ಉಂಟಾಗಿ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವಂಥದ್ದು. ಈ ರೀತಿಯಾಗಿ ಲೋಹಗಳು ಆಮ್ಲದ ಜೊತೆಗೆ ವರ್ತಿಸುವಂಥದ್ದು. ಅದೇ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸಲ್ಫ್ಯೂರಿಕ್ ಆಮ್ಲದ ಬದಲಾಗಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡರೆ ಅಲ್ಲಿ ಸತುವಿನ ಕ್ಲೋರೈಡ್ ಉಂಟಾಗ್ತದೆ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವಂಥದ್ದು. ಅದೇ ನಮಗೆ ಯಾವುದೇ ಉದಾಹರಣೆ ರಾಸಾಯನಿಕ ಸಮೀಕರಣದ ಮೂಲಕ ಉದಾಹರಣೆಯನ್ನು ನಮ್ಮ 8ನೇ ತರಗತಿಯಲ್ಲಿ ನೀಡಲಿಲ್ಲ. ಇಲ್ಲಿ ಒಂದು ಉದಾಹರಣೆಯನ್ನು ನಾನೀಗ ನೀಡಿದ್ದೇನೆ. ಆದರೆ ತಾಮ್ರ ಎಂಬಂತಹ ಲೋಹ ಇದೆ ಅಲ್ವಾ, ತಾಮ್ರ ಗೊತ್ತಿದೆ ನಮಗೆ, ತಾಮ್ರದ ತಂತಿಗಳನ್ನೆಲ್ಲ ನಾವು ನೋಡಿದ್ದೇವೆ ಅಲ್ವಾ. ಈ ತಾಮ್ರ ಎಂಬಂತಹ ಲೋಹ ಇದೆ ಅಲ್ವಾ, ಈ ತಾಮ್ರ ಎಂಬಂತಹ ಲೋಹವು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸುವುದಿಲ್ಲ. ನೆನ್ಪಿಟ್ಕೊಳ್ಳಿ, ತಾಮ್ರ ಎಂಬಂತಹ ಲೋಹ ಅದು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸುವುದಿಲ್ಲ. ಅಂದರೆ ಅದು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ, ನಿಜವಾಗಿ ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿ ಏನಾಗಬೇಕಿತ್ತು? ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಬೇಕಿತ್ತಲ್ಲ. ಆ ಹೈಡ್ರೋಜನ್ ಅನಿಲ ಇಲ್ಲಿ ತಾಮ್ರವು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಅದು ಬಿಡುಗಡೆಯಾಗುವುದಿಲ್ಲ. ಆದರೆ ಆ ತಾಮ್ರವು ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ವರ್ತಿಸ್ತದೆ. ಆಯಿತಾ? ಅಂದರೆ ತಾಮ್ರ ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ತಾಮ್ರದ ಸಲ್ಫೇಟ್ ಉಂಟಾಗಿ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವಂಥದ್ದು. ಇನ್ನು ಅಲೋಹಗಳು ಯಾವ ರೀತಿಯಾಗಿ ಆಮ್ಲದ ಜೊತೆಗೆ ವರ್ತಿಸ್ತದೆ ಅಂತೇಳಿ ನೋಡುವ. ಅಲೋಹಗಳು ಆಮ್ಲದ ಜೊತೆಗೆ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುವುದಿಲ್ಲ. ಸರಿ, ಅಲೋಹಗಳಿದೆ ಅಲ್ವಾ, ಇದು ಆಮ್ಲದ ಜೊತೆಗೆ ವರ್ತಿಸುವುದಿಲ್ಲ. ಅಲೋಹಗಳು ಯಾವುದೆಲ್ಲ ಅಲೋಹಗಳಿಗೆ ಉದಾಹರಣೆ? ಆಕ್ಸಿಜನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಸಲ್ಫರ್, ರಂಜಕ, ಗಂಧಕ, ಇದೆಲ್ಲ ಏನೋ ಅಲೋಹಗಳಾಗಿರುವಂಥದ್ದು. ಈ ಅಲೋಹಗಳು ಆಮ್ಲದ ಜೊತೆಗೆ ವರ್ತಿಸುವುದಿಲ್ಲ. ಇನ್ನು ಅಲೋಹಗಳು, ಲೋಹ ಮತ್ತು ಅಲೋಹಗಳು ಪ್ರತ್ಯಾಮ್ಲದ ಜೊತೆಗೆ ಯಾವ ರೀತಿಯಾಗಿ ವರ್ತಿಸ್ತದೆ ಅಂತೇಳಿ ನೋಡುವ. ಲೋಹ ಮತ್ತು ಅಲೋಹಗಳ ವರ್ತನೆ ಪ್ರತ್ಯಾಮ್ಲದ ಜೊತೆಗೆ ಲೋಹಗಳು ಯಾವ ರೀತಿಯಾಗಿ ವರ್ತಿಸ್ತದೆ? ಲೋಹಗಳು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುವಂತಹ ಕ್ರಿಯೆ
ಏನಾಗ್ತದೆ ಲೋಹಗಳು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಅಂತ ಹೇಳಿ ನೋಡುವ. ಲೋಹಗಳು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗವೂ ಕೂಡ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ. ಯಾವ ಅನಿಲ ಬಿಡುಗಡೆಯಾಗುವಂಥದ್ದು? ಇಲ್ಲಿ ಕೂಡ ಹೈಡ್ರೋಜನ್ ಅನಿಲ. ಪ್ರಯೋಗವನ್ನು ಕೆಲವು ಪ್ರಯೋಗವನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀಡಿದ್ದಾರೆ, ಆದರೆ ವಿಡಿಯೋ ಕ್ಲಾಸಲ್ಲಿ ಇದರಲ್ಲಿ ನಮಗೆ ಆ ಪ್ರಯೋಗವನ್ನು ಮಾಡಿ ತೋರಿಸಲಿಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಲೋಹ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆಯಾಗುವಂಥದ್ದು? ಹೈಡ್ರೋಜನ್ ಅನಿಲ. ಪ್ರತ್ಯಾಮ್ಲಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಎಂಬುದೊಂದು ಪ್ರತ್ಯಾಮ್ಲ. ಆ ಪ್ರತ್ಯಾಮ್ಲದ ಜೊತೆಗೆ ಯಾವುದೇ ಲೋಹ ಇರ್ಬೋದು, ಅದು ವರ್ತಿಸಿದಾಗ ಯಾವ ಅನಿಲ ಇಲ್ಲಿ ಬಿಡುಗಡೆಯಾಗುವಂಥದ್ದು? ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವಂಥದ್ದು. ಅದೇ ಅಲೋಹಗಳನ್ನು ತೆಗೆದುಕೊಂಡರೆ ಆ ಅಲೋಹಗಳು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುವಂತಹ ಕ್ರಿಯೆ ಇದೆ ಅಲ್ವಾ, ಅದು ತುಂಬ ಸಂಕೀರ್ಣವಾದಂತಹ ಕ್ರಿಯೆ, ತುಂಬ ಕಷ್ಟಕರ ಅಂತ ಹೇಳಿದರೆ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟಕರವಾಗುವಂತಹ ಒಂದು ಕ್ರಿಯೆ ಆಗಿರುವಂಥದ್ದು. ಈ ರೀತಿಯಾಗಿ ಆ ಲೋಹ ಮತ್ತು ಅಲೋಹಗಳು ಆಮ್ಲದ ಮತ್ತು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುವಂಥದ್ದು. ಇದರಿಂದಾಗಿ ನಮ್ಗೆ ಏನು ತಿಳಿಯಿತು ಅಂತ ಹೇಳಿದರೆ, ಲೋಹಗಳು ಆಮ್ಲದ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉಂಟಾಗ್ತದೆ, ಅದೇ ಅಲೋಹಗಳು ಆಮ್ಲದ ಜೊತೆಗೆ ವರ್ತಿಸುವುದಿಲ್ಲ ಅಂತೇಳಿ ಗೊತ್ತಾಯಿತು. ಇನ್ನು ಎರಡನೇದಾಗಿ, ಲೋಹಗಳು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಕೂಡ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ, ಅದೇ ಅಲೋಹಗಳು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುವಂತಹ ಕ್ರಿಯೆ ಬಹಳ ಸಂಕೀರ್ಣವಾದಂತಹ ಕ್ರಿಯೆ ಅಂತೇಳಿ ನಮಗೆ ಗೊತ್ತಾಯಿತು. ಇನ್ನು ಮುಂದಕ್ಕೆ ಇನ್ನೊಂದು ರಾಸಾಯನಿಕ ಲಕ್ಷಣವನ್ನು ನೋಡುವ, ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿದರೆ ಏನು ಎಂಬುದನ್ನು ನಾವೀಗ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳುವ. ಉದಾಹರಣೆಗೆ ಈಗ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ನಾವು ತೆಗೆದುಕೊಳ್ಬೇಕು. ತಾಮ್ರದ ಸಲ್ಫೇಟ್ ದ್ರಾವಣ. ಏನು ತಾಮ್ರದ ಸಲ್ಫೇಟ್ ದ್ರಾವಣ ಅಂತ ಹೇಳಿದರೆ ಗೊತ್ತಿದೆಯಾ ನಿಮಗೆ? ಮೈಲು ತುತ್ತು ಅಂತೇಳಿ ಕೇಳಿದ್ದೀರಾ, ನೀಲಿ ಮೈಲು ತುತ್ತು ಅಂತೇಳಿ. ಅಡಿಕೆ ಮರಗಳಿಗೆಲ್ಲ ಮದ್ದು ಬಿಡುವಾಗ ಬಳಸ್ತಾರೆ ಮೈಲು ತುತ್ತು. ಆ ಮೈಲು ತುತ್ತಿನ ದ್ರಾವಣವನ್ನು ಮಾಡಿಕೊಳ್ಬೇಕು. ಈ ಒಂದು ಪ್ರಯೋಗವನ್ನು ನಾನು ಕ್ಲಾಸಲ್ಲಿ ಮಾಡಿ ತೋರಿಸ್ತೇನೆ, ಆದರೆ ನಿಮಗೂ ಮನೆಯಲ್ಲಿ ಮಾಡ್ಬೋದು. ಮೈಲು ತುತ್ತಿನ ದ್ರಾವಣವನ್ನು ಮಾಡಿಕೊಂಡು ಅದಕ್ಕೆ ಒಂದು ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಡಬೇಕು, ಅಥವಾ ಕಬ್ಬಿಣದ ಯಾವುದೇ ವಸ್ತು ಇರಬಹುದು, ಅದು ಕಬ್ಬಿಣದಿಂದ ಮಾಡಲ್ಪಟ್ಟಿರಬೇಕು. ಆ ವಸ್ತು, ಆ ಲೋಹ ಕಬ್ಬಿಣದಿಂದ ಮಾಡಲ್ಪಟ್ಟಿರಬೇಕು, ಆ ಲೋಹವನ್ನು ಅದಕ್ಕೆ ಮುಳುಗಿಸಿಡಬೇಕು. ಈಗ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ನಾವು ಕಬ್ಬಿಣವನ್ನು ಮುಳುಗಿಸಿಡುವಂಥದ್ದು. ನೋಡಿ, ಇಲ್ಲಿ ನಾನು ತಾಮ್ರದ ಸಲ್ಫೇಟ್ ಅನ್ನು ತೆಗೆದುಕೊಂಡಿದ್ದೇನೆ. ಯಾವ ಕಲರಾಗಿ ಕಾಣಿಸ್ತಾ ಇದೆ? ಕಾಣಿಸಿದೆಯಾ? ಯಾವ ಕಲರ್ ಕಾಣಿಸ್ತಾ ಇದೆ? ನೀಲಿ ಅಲ್ವಾ? ಈಗ ಅದರ ದ್ರಾವಣವನ್ನು ತಯಾರು ಮಾಡಿಕೊಳ್ಬೇಕು. ದ್ರಾವಣವನ್ನು ತಯಾರು ಮಾಡಿಕೊಳ್ಳುವುದು ಅಂತ ಹೇಳಿದರೆ ಏನಾಗಿರುವಂಥದ್ದು? ಅದಕ್ಕೆ ನೀರನ್ನು ಹಾಕಬೇಕು. ಈ ಸಂಯುಕ್ತಕ್ಕೆ ತಾಮ್ರದ ಸಲ್ಫೇಟ್ ಅಂತ ಹೇಳುವಾಗ ಅದು ಸಂಯುಕ್ತ ಆಯಿತು ಅಲ್ವಾ. ತಾಮ್ರ ಅಂತ ಹೇಳಿದರೆ ಅದು ಕೇವಲ ಒಂದು ಧಾತು ಆಗ್ತದೆ. ತಾಮ್ರದ ಸಲ್ಫೇಟ್ ಸಂಯುಕ್ತ, ಅದರಲ್ಲಿ ಮೂರು ಧಾತುಗಳೇ ಇರ್ತದೆ ಅಲ್ವಾ, ತಾಮ್ರ ಸಲ್ಫರ್ ಮತ್ತು ಆಕ್ಸಿಜನ್ ಅಂತೇಳಿ. ಅಂದರೆ ಅಲ್ಲಿ ಅದೇನಾಗ್ತದೆ? ಸಂಯುಕ್ತ ಆಗ್ತದೆ, ಸಂಯುಕ್ತ ವಸ್ತು ಆಗ್ತದೆ. ಈಗ ಈ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಯಾವ ರೀತಿಯಾಗಿದೆ ಅಂತೇಳಿ ನೋಡ್ಕೊಳ್ಳಿ. ಕರಗಿಸಬೇಕು. ಈ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಯಾವ ರೀತಿಯಾಗಿದೆ? ಯಾವ ಕಲರಲ್ಲಿದೆ? ಆ ನೀಲಿ ಬಣ್ಣವನ್ನು ಹೊಂದಿರುವಂಥದ್ದು. ಈಗ ಆ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಒಂದು ಕಬ್ಬಿಣದ ಮೊಳೆಯನ್ನು ಹಾಕಿಡ್ತೇನೆ ನಾನು. ಕಬ್ಬಿಣದ ಮೊಳೆ ಇದು. ಈ ಕಬ್ಬಿಣದ ಮೊಳೆಯನ್ನು ಇದಕ್ಕೆ ಹಾಕಿಡುವಂಥದ್ದು. ಈ ಸಾಮಗ್ರಿಗಳು ನಿಮಗೆ ಮನೆಯಲ್ಲೇ ಸಿಗ್ತದೆ ಅಲ್ವಾ? ಒಂದು ಪಾತ್ರೆ ಅದು ತೆಗೆದುಕೊಂಡು ತಾಮ್ರದ ಸಲ್ಫೇಟ್ನ ದ್ರಾವಣ ಮಾಡಿ, ಮೈಲು ತುತ್ತಿನ ದ್ರಾವಣ ಮಾಡಿ, ಅದಕ್ಕೊಂದು ಕಬ್ಬಿಣದ ತುಂಡನ್ನು ಹಾಕಿಡಿ. ಮೊಳೆ ನಮಗೆ ಸಿಗ್ತದೆ ಸಾಮಾನ್ಯವಾಗಿ, ಅದನ್ನು ಹಾಕಿಡುವಂಥದ್ದು. ಕೂಡಲೇ ನಡೆಯುವುದಿಲ್ಲ, ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಳ್ತದೆ. ಅದರಿಂದ ನಾನಿಲ್ಲಿ ಒಂದು ಸೈಡಲ್ಲಿ ಇಟ್ಟಿಡ್ತೇನೆ ಅದನ್ನು, ಆಯಿತಾ? ಅದೇ ರೀತಿಯಾಗಿ ಈಗ ಇನ್ನೊಂದು ಸಂಯುಕ್ತ ವಸ್ತುವನ್ನು ತೆಗೆದುಕೊಳ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ ಜಿಂಕ್ ಸಲ್ಫೇಟ್. ಇದರಲ್ಲಿತ್ತು ಜಿಂಕ್ ಸಲ್ಫೇಟ್, ಬಿಳಿಯ ಬಣ್ಣದ ಹರಳಿನ ರೀತಿಯಂತಹ ರಚನೆಯನ್ನು ಹೊಂದಿದೆ. ಈಗ ಆ ಜಿಂಕ್ ಸಲ್ಫೇಟ್ನ ದ್ರಾವಣವನ್ನು ಮಾಡ್ಕೊಳ್ಬೇಕು. ದ್ರಾವಣವನ್ನು ಮಾಡೋದು ಅಂತ ಹೇಳಿದರೆ ಅದಕ್ಕೆ ನೀರು ಹಾಕುವಂಥದ್ದಲ್ವಾ? ಜಿಂಕ್ ಸಲ್ಫೇಟ್ನ ದ್ರಾವಣ ಕರಗಿಸಬೇಕು ಅದನ್ನು ಅದರಲ್ಲಿ. ಕ
ಕರಗಿಸ್ತಾ ಇದ್ದೇನೆ. ಪೂರ್ತಿಯಾಗಿ ಆ ಜಿಂಕ್ ಸಲ್ಫೇಟ್ ಎಂಬುದು ನೀರಿನಲ್ಲಿ ಕರಗಿ ಹೋಗ್ತದೆ, ವಿಲೀನವಾಗಿ ಹೋಗ್ತದೆ. ಈಗ ಈ ಜಿಂಕ್ ಸಲ್ಫೇಟ್ ದ್ರಾವಣ ಇದೆ ಅಲ್ವಾ, ಈ ಜಿಂಕ್ ಸಲ್ಫೇಟ್ನ ದ್ರಾವಣಕ್ಕೆ ತಾಮ್ರದ ಚೂರನ್ನು ಹಾಕಿಡ್ತೇನೆ. ಇದು ನಮಗೆ ಜಿಂಕ್ ಸಲ್ಫೇಟ್ ಮನೆಯಲ್ಲಿ ಸಿಕ್ಕಲಿಕ್ಕಿಲ್ಲ, ಮಾಡಿ ನೋಡಲಿಕ್ಕೆ ಕಷ್ಟ ಆಗ್ಬೋದು ನಮಗೆ. ಇಲ್ಲಿ ನೋಡಿ ತಾಮ್ರದ ಚೂರು, ಇದು ತಾಮ್ರ, ಆ ತಾಮ್ರದ ಒಂದು ಚೂರನ್ನು ಇದಕ್ಕೆ ಹಾಕಿಡುವಂಥದ್ದು. ಇದು ಒಂದು ಸೈಡಲ್ಲಿ ಇರಲಿ, ಒಂದು ಕಡೆ ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಏನು ಮಾಡಿರುವಂಥದ್ದು, ನೀಲಿ ಕಲರ್ನ ದ್ರಾವಣ ಕಾಣಿಸ್ತಾ ಇದೆ ಅಲ್ವಾ, ಅಂದರೆ ಇದೇನು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಕಬ್ಬಿಣವನ್ನು ಹಾಕಿಟ್ಟಿದ್ದೇನೆ. ಇದು ಜಿಂಕ್ ಸಲ್ಫೇಟ್ ಅಂತ ಹೇಳಿದರೆ ಸತುವಿನ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರದ ಚೂರನ್ನು ಹಾಕಿಟ್ಟಿದ್ದೇನೆ. ಇದನ್ನೆರಡನ್ನಲ್ಲಿ ಇಟ್ಟಿಡ್ತೇನೆ. ಈಗ ನೋಡ್ಕೊಳ್ಳಿ, ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಕಬ್ಬಿಣವನ್ನು ಹಾಕಿಟ್ಟಿದ್ದೇವೆ ಅಲ್ವಾ. ಇನ್ನೊಂದೇನು ಮಾಡಿದ್ದೇವೆ ನಾವು, ಸತುವಿನ ಸಲ್ಫೇಟ್ ದ್ರಾವಣವನ್ನು ಮಾಡಿಕೊಂಡು ಅದಕ್ಕೆ ತಾಮ್ರವನ್ನು ಹಾಕಿಟ್ಟಿದ್ದೇವೆ. ಆಯಿತಾ. ಈಗ ನಾನಿಲ್ಲಿ ಯಾವ ರೀತಿಯಾದಂತಹ ಕ್ರಿಯೆ ನಡೆದಿದೆ ಎಂಬುದನ್ನು ಹೇಳುವುದಿಲ್ಲ, ಅಂದರೆ ನಾವು ಅಲ್ಲಿ ಪ್ರಯೋಗವನ್ನು ಮಾಡಿ ಇಟ್ಟಿದ್ದೇವೆ, ನಂತರ ಒಂದು ಕೆಲವು ಸಮಯದ ನಂತರ ಏನಾಗ್ತದೆ ಅಂತೇಳಿ ನೋಡುವ. ಈಗ ಇಲ್ಲಿ ನಾನು ಇಲ್ಲಿ ಮೂರು ಲೋಹಗಳನ್ನು ಹೇಳ್ತೇನೆ, ಸತು, ಕಬ್ಬಿಣ ಮತ್ತು ತಾಮ್ರ. ಇಲ್ಲಿ ಮೂರನ್ನು ಕೂಡ ತೆಗೆದುಕೊಂಡಿದ್ದೇವೆ ಅಲ್ವಾ, ತಾಮ್ರ ಇಲ್ಲಿದೆ, ಇಲ್ಲಿ ಕಬ್ಬಿಣ, ಇನ್ನೊಂದು ಯಾವುದು, ಲೋಹ, ಸತು. ಈ ಮೂರು ಲೋಹಗಳು, ಈ ಎರಡು ಸಮೀಕರಣವನ್ನು ಬರೆದಲ್ಲಿ ಈ ಮೂರು ಲೋಹಗಳು ನಮಗೆ ಕಾಣಿಸ್ತಾ ಇದೆ. ಈ ಮೂರು ಲೋಹಗಳಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಕಾರತೆಯನ್ನು ಹೊಂದಿರುವಂತಹ, ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಲೋಹ ಯಾವುದು ಅಂತ ಹೇಳಿದರೆ ಸತು ಎಂಬಂತಹ ಲೋಹ. ಸತುವಿನ ಕ್ರಿಯಾಕಾರತ್ವ ಹೆಚ್ಚಾಗಿರುತ್ತದೆ, ಅಂದರೆ ಸತು ವರ್ತಿಸುವಂತಹ, ಸತು ಇತರ ಯಾವುದೇ ಆಮ್ಲ ಇರಬಹುದು, ಪ್ರತ್ಯಾಮ್ಲ ಇರಬಹುದು, ಅದರ ಜೊತೆಗೆಲ್ಲ ವರ್ತಿಸುವಂತಹ ಗುಣ ಅದಕ್ಕೆ ಹೆಚ್ಚಿರ್ತದೆ. ಕ್ರಿಯಾಕಾರತ್ವ ಹೆಚ್ಚು, ವರ್ತಿಸುವಂತಹ ಗುಣ ಹೆಚ್ಚು. ಆಯಿತಾ. ಮೂರು ಧಾತುಗಳನ್ನು ತೆಗೆದುಕೊಂಡಿರುವಂಥದ್ದು, ಯಾವುದೆಲ್ಲ ಮೂರು ಧಾತುಗಳು, ಕೇವಲ ಮೂರು ಲೋಹಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ ನಾನಿಲ್ಲಿ. ಯಾವುದೆಲ್ಲ ಮೂರು ಲೋಹಗಳು, ಸತು, ತಾಮ್ರ, ಕಬ್ಬಿಣ. ಈ ಸತು, ತಾಮ್ರ, ಕಬ್ಬಿಣ ಈ ಮೂರು ಲೋಹಗಳನ್ನು ತೆಗೆದುಕೊಂಡಾಗ ಅತ್ಯಂತ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಲೋಹ ಯಾವುದು, ಅದು ಸತು ಆಗಿರುವಂಥದ್ದು. ಸತುವಿನ ಕ್ರಿಯಾಕಾರತ್ವ ಹೆಚ್ಚು, ಸತು. ಗೊತ್ತಾಯ್ತಾ. ಇನ್ನು ಎರಡನೆಯ ಸ್ಥಾನ ಯಾವುದಕ್ಕೆ ಹೋಗ್ತದೆ ಅಂತ ಹೇಳಿದರೆ ಕಬ್ಬಿಣ. ನೋಡಿ, ಬಾಣದ ಗುರ್ತು ಯಾವ ರೀತಿಯಾಗಿ, ಸಾರಿ, ಈ ಚಿಹ್ನೆ ಗೊತ್ತಿರ್ಬೋದು ನಮಗೆ, ಸಣ್ಣದು ದೊಡ್ಡದು ಅಂತೇಳಿ ಅಲ್ವಾ. ಸತುವಿನ ಕ್ರಿಯಾಕಾರತ್ವ ಕಬ್ಬಿಣಕ್ಕಿಂತ ಹೆಚ್ಚು. ಹಾಗಾದರೆ ನೆಕ್ಸ್ಟ್ ಯಾವುದು ಬರಬೇಕಲ್ಲಿ, ಯಾವುದಾಗಿರುವಂಥದ್ದು, ತಾಮ್ರ. ತಾಮ್ರ, ಗೊತ್ತಾಯ್ತಾ. ಈಗ ಸತುವಿನ ಕ್ರಿಯಾಕಾರತ್ವ ಹೆಚ್ಚಾಗಿದೆ, ಎರಡನೇ ಸ್ಥಾನ ಯಾವುದಕ್ಕೆ, ಕಬ್ಬಿಣಕ್ಕೆ, ಮೂರನೇ ಸ್ಥಾನ ಯಾವುದಕ್ಕಾಗಿರುವಂಥದ್ದು, ತಾಮ್ರಕ್ಕೆ. ತರಗತಿಯಲ್ಲಿ ಪರೀಕ್ಷೆಗಳನ್ನು ಮಾಡಿ ಆದಮೇಲೆ ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ ಹೇಳಿ ಹೇಳ್ತೇವೆ ಅಲ್ವಾ. ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವವನನ್ನು ಮೊದಲ ಸ್ಥಾನ, ಇನ್ನು ಎರಡನೇ ಸ್ಥಾನ, ಮೂರನೇ ಸ್ಥಾನ ಅಂತೇಳಿ. ಅದೇ ರೀತಿಯಲ್ಲಿ ಕ್ರಿಯಾಕಾರತ್ವ ಅಥವಾ ಮಾತಾಡೋದ್ರಲ್ಲಿ ಕೂಡ, ಕ್ಲಾಸಲ್ಲಿ ಮಾತಾಡೋದ್ರಲ್ಲಿ ಅತಿ ಹೆಚ್ಚು ಮಾತಾಡುವವನು ಅಂತೇಳಿ ಒಬ್ಬ ಇರ್ತಾನೆ. ನೆಕ್ಸ್ಟಿನ ಸ್ಥಾನ ಯಾರಿಗೆ ಇರ್ತದೆ, ಅದೇ ಅದರ ನಂತರದ ಸ್ಥಾನ ಅಂತೇಳಿ ಇರ್ತದೆ ಅಲ್ವಾ. ಅದೇ ಇಲ್ಲಿ ಸತ್ತು, ತಾಮ್ರ, ಕಬ್ಬಿಣ ಎಂಬಂತಹ ಲೋಹಗಳನ್ನು ತೆಗೆದುಕೊಂಡಾಗ ಸತು ಎಂಬ ಲೋಹದ ಕ್ರಿಯಾಕಾರತ್ವ ಹೆಚ್ಚು, ನಂತರ ಕಬ್ಬಿಣ, ನಂತರ ಕಡೆಯ ಸ್ಥಾನ ಯಾವುದಕ್ಕೆ ಬರ್ತದೆ, ತಾಮ್ರಕ್ಕೆ ಬರುವಂಥದ್ದು. ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಈ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತು ಇದೆ ಅಲ್ವಾ, ಆ ಧಾತುವು ಒಂದು ಸಂಯುಕ್ತದಲ್ಲಿರುವಂತಹ ಧಾತುವನ್ನು, ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತುವನ್ನು ಅದು ಸ್ಥಾನಪಲ್ಲಟಗೊಳಿಸುತ್ತದೆ. ಗೊತ್ತಾಯ್ತಾ. ಏನು, ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತು ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ.
ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತು ಇದೆ ಅಲ್ವಾ, ಅದು ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತುವನ್ನು ಏನು ಮಾಡುವಂಥದ್ದು, ಸ್ಥಾನ ಪಲ್ಲಟಗೊಳಿಸುವಂಥದ್ದು. ಅಂದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಮಾಡಿಟ್ಟಿದ್ದೆ ನಾನು ಅಲ್ವಾ, ಕೆಲವು ಸಮಯಗಳ ನಂತರ ಗಮನಿಸಿದರೆ ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ನಾನು ಕಬ್ಬಿಣವನ್ನು ಕಬ್ಬಿಣ ಅಂದರೆ ಯಾವುದು, ಯಾವುದರ ಮೊಳೆ ಆಗಿರುವಂಥದ್ದು, ಕಬ್ಬಿಣದ ಮೊಳೆಯನ್ನು ಹಾಕಿ ಇಟ್ಟಿದ್ದೆ ಅಲ್ವಾ. ಯಾವ ಬಣ್ಣವನ್ನು ಹೊಂದಿತ್ತು ಅದು ಮೊದಲಿಗೆ, ತಾಮ್ರದ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣವನ್ನು ಹೊಂದಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ಈ ದ್ರಾವಣದ ಬಣ್ಣ ಏನಾಗಿದೆ ನೋಡಿ, ಯಾವ ಬಣ್ಣವನ್ನು ಹೊಂದಿದೆ, ಹಸಿರು ಬಣ್ಣದಾಗಿದೆ. ಯಾವ ಬಣ್ಣವನ್ನು ಹೊಂದಿರುವಂಥದ್ದು, ಹಸಿರು ಬಣ್ಣವನ್ನು ಹೊಂದಿರುವಂಥದ್ದು. ಅಂದರೆ ನೀಲಿಯಾಗಿದ್ದಂತಹ ದ್ರಾವಣ ಏನಾಗಿದೆ, ಹಸಿರಾಗಿದೆ. ಆಯಿತಾ ನೋಡಿ, ನೀಲಿ ಬಣ್ಣದ ಹಿಂದೆ ಇದ್ದಂತಹ ದ್ರಾವಣ ಈ ರೀತಿಯಾಗಿತ್ತು, ಸ್ವಲ್ಪ ಸಮಯದ ನಂತರ ಇದೇ ದ್ರಾವಣ ಹೀಗಾಗ್ತದೆ. ಆಯಿತಾ, ಅಂದರೆ ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ ಇತ್ತು ಮೊದಲಿಗೆ ಇದು, ನಂತರ ಇದು ಕಬ್ಬಿಣದ ಸಲ್ಫೇಟ್ ದ್ರಾವಣ ಆಗ್ತದೆ. ತಾಮ್ರದ ಸಲ್ಫೇಟ್ ಇದ್ದದ್ದೇನಾಗ್ತದೆ, ಕಬ್ಬಿಣದ ಸಲ್ಫೇಟ್ ಆಗ್ತದೆ. ಅಂದರೆ ಅಲ್ಲೇನು ಮಾಡಿತು ಅಂತ ಹೇಳಿದರೆ, ಕಬ್ಬಿಣ ಎಂಬಂತಹ ಲೋಹ ಇದೆ ಅಲ್ವಾ, ಆ ಕಬ್ಬಿಣ ಎಂಬಂತಹ ಲೋಹವು ಸತುವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ. ಇಲ್ಲಿಗೆ ಬನ್ನಿ ನೋಡಿ, ತಾಮ್ರದ ಸಲ್ಫೇಟ್ ಅದಕ್ಕೆ ಕಬ್ಬಿಣದ ಮೊಳೆಯನ್ನು ಹಾಕಿಟ್ಟಾಗ ಈ ಕಬ್ಬಿಣ ಈ ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಓಡಿಸ್ತದೆ, ಆಚೆ ಸ್ಥಾನ ಪಲ್ಲಟಗೊಳಿಸುವಂಥದ್ದು. ಆದ್ದರಿಂದ ಇಲ್ಲೇನು ಸಿಗ್ತದೆ ಅಂತ ಹೇಳಿದರೆ, ಕಬ್ಬಿಣದ ಸಲ್ಫೇಟ್. ತಾಮ್ರದ ಸಲ್ಫೇಟ್ ಇರುವುದಿಲ್ಲ, ಅಲ್ಲೇನಿರುವಂಥದ್ದು ಕಬ್ಬಿಣದ ಸಲ್ಫೇಟ್ ಇರ್ತದೆ. ಆಯಿತಾ, ಹಾಗಾದರೆ ಇಲ್ಲಿ ಕಬ್ಬಿಣದ ಸಲ್ಫೇಟ್ ಬಂದರೆ ತಾಮ್ರ ಅದೃಷ್ಟಕ್ಕೆ ಅದು ಒಂದೇ ಅದೃಷ್ಟಕ್ಕೆ ಹೋಗಬೇಕಾಗ್ತದೆ. ಪ್ಲಸ್ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ತಾಮ್ರ ಅಲ್ಲಿ ತಾಮ್ರವು ನಮಗೆ ಸಿಗುವಂಥದ್ದು. ಅಂದರೆ ಆ ದ್ರಾವಣದಲ್ಲಿ ನಾವು ಹಾಕಿಟ್ಟಂತಹ ಕಬ್ಬಿಣದ ಮೊಳೆಯನ್ನು ತೆಗೆದು ನೋಡಿದಾಗ, ಅದರಲ್ಲಿರುವಂತಹ ಕಬ್ಬಿಣದ ಮೊಳೆಯನ್ನು ತೆಗೆದು ನೋಡುವ, ತೆಗಿತೇನೆ ಕಬ್ಬಿಣದ ಮೊಳೆಯನ್ನು ತೆಗಿತೇನೆ ನೋಡಿ. ಈಗ ಯಾವ ರೀತಿಯಾಗಿದೆ ಕಬ್ಬಿಣದ ಮೊಳೆ, ಒಂದು ತುಕ್ಕು ಹಿಡಿದ ರೀತಿಯಾಗಿರ್ತದೆ. ಅಂದರೆ ಅದರಲ್ಲಿ ಕಂದು ಬಣ್ಣದ ಒಂದು ವಸ್ತು ಶೇಖರ ಆಗಿರ್ತದೆ, ಅದು ತಾಮ್ರ ಆಗಿರ್ತದೆ. ಫಸ್ಟಿಗೆ ನಾನು ಹಾಕಿದಂತಹ ಮೊಳೆ ಈ ರೀತಿಯಾಗಿತ್ತು, ಇದೇ ಈ ರೀತಿಯಾಗಿದ್ದಂತಹ ಮೊಳೆಯನ್ನು ಹಾಕಿಟ್ಟಿದ್ದೆ, ಸ್ವಲ್ಪ ಸಮಯದ ನಂತರ ಅದು ಹೀಗಾಗಿದೆ. ಅಂದರೆ ಇದರ ಮೇಲೆ ಇರುವಂತಹ ಪದರ ಇದೆ ಅಲ್ವಾ, ಇದು ತಾಮ್ರ ಆಗಿರುವಂಥದ್ದು, ತಾಮ್ರವಾಗಿರುವಂಥದ್ದು. ಆದ್ದರಿಂದ ಈ ಒಂದು ಕ್ರಿಯೆಯಲ್ಲಿ, ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕಬ್ಬಿಣ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿದೆ. ಅಲ್ಲಿ ನೋಡ್ಕೊಳ್ಳಿ, ಕಬ್ಬಿಣಕ್ಕೆ ಎರಡನೇ ಸ್ಥಾನದಲ್ಲಿತ್ತು, ತಾಮ್ರ ಮೂರನೇ ಸ್ಥಾನದಲ್ಲಿತ್ತು. ಅಂದರೆ ಕಬ್ಬಿಣದ ಕ್ರಿಯಾಕಾರತ್ವ ತಾಮ್ರಕ್ಕಿಂತ ಹೆಚ್ಚಾಗಿತ್ತಲ್ವಾ, ಆದ್ದರಿಂದ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತು ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಈ ತಾಮ್ರವನ್ನು ಏನು ಮಾಡಿತು ಅಂತ ಹೇಳಿದರೆ, ಸ್ಥಾನ ಪಲ್ಲಟಗೊಳಿಸಿದೆ. ಆದ್ದರಿಂದ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿದರೆ ನಮಗೆ ಗೊತ್ತಾಯ್ತಲ್ವಾ, ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಒಂದು ಧಾತು ಅಥವಾ ಇಲ್ಲಿ ಲೋಹಗಳು ತೆಗೆದುಕೊಂಡಾಗ, ಲೋಹಗಳು ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಲೋಹಗಳನ್ನು ಸ್ಥಾನ ಪಲ್ಲಟಗೊಳಿಸುವಂಥ ಕ್ರಿಯೆ. ಆಯಿತಾ, ಇನ್ನು ಎರಡನೆಯ ಉದಾಹರಣೆ ಅದನ್ನು ಕೂಡ ಮಾಡಿಟ್ಟಿದ್ದೇನೆ. ಸತುವಿನ ಸಲ್ಫೇಟ್ಗೆ ತಾಮ್ರವನ್ನು ಹಾಕಿಟ್ಟಿದ್ದೇವೆ, ಈಗ ಇಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೆಯಬಹುದಾ ಹೇಳ್ಬೋದಾ? ಇಲ್ಲಿ ನೋಡಿ, ಇದರ ಹಾಗೆ ನಡೆಯುವುದಾದರೆ ಇಲ್ಲಿ ತಾಮ್ರದ ಸಲ್ಫೇಟ್ ಆಗಬೇಕು ಅಲ್ವಾ, ಅದು ನಡೀತದ? ಅದು ನಡಿಬೇಕಾದ್ರೆ ಏನಾಗಬೇಕು ಅಂತ ಹೇಳಿದರೆ, ತಾಮ್ರದ ಕ್ರಿಯಾಕಾರತ್ವ ಸತುವಿಗಿಂತ ಹೆಚ್ಚಾಗಿರಬೇಕು. ಆಗಿರ್ತದ? ನಾನು ಇಲ್ಲಿ ಬರೆದಿರುವಲ್ಲಿ ನೋಡ್ಕೊಳ್ಳಿ, ಮೊದಲ ಸ್ಥಾನ ಸತುವಿಗೆ ಇದೆ. ಹಾಗಾದರೆ ಆ ತಾಮ್ರ ಹೋಗಿ ಸತುವನ್ನು ಅಲ್ಲಿಂದ ಹೊರಗೆ ತೆಗಿಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತದ? ಇಲ್ಲ. ಆದ್ದರಿಂದ ಇಲ್ಲಿ ನಾವು ಇಲ್ಲೇನಾಗ್ತದೆ ಅಂತ ಹೇಳಿದರೆ, ಈ ಒಂದು ಕ್ರಿಯೆ ನಡೆಯುವುದಿಲ್ಲ, ಈ ಕ್ರಿಯೆ ಇಲ್ಲಿ ನಡೆಯುವುದಿಲ್ಲ, ಇಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುವುದಿಲ್ಲ. ಅಂದರೆ ನಾನು ಏನು ಮಾಡಿದೆ, ಸತುವಿನ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ ಒಂದು ತಾಮ್ರದ ಚೂರನ್ನು ಹಾಕಿಟ್ಟಿದ್ದೆ ಅಲ್ವಾ, ಮೊದಲಿಗೆ ಹೀಗೆ ಹಾಕಿಟ್ಟಿದ್ದೆ, ಈಗ ಕೂಡ ಅದೇ ರೀತಿಯಾಗಿದೆ, ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲಿ ಕಂಡುಬರುವುದಿಲ್ಲ. ಯಾಕೆ ಕಂಡುಬರುವುದಿಲ್ಲ ಅಂತ ಹೇಳಿದರೆ, ಈ ಸತ್ತು ಇದರಲ್ಲಿರುವಂತಹ ಇದು ಸತ್ತು ಅಲ್ಲ, ಇದೇನು
ತಾಮ್ರ. ಈ ತಾಮ್ರ ಈ ದ್ರಾವಣದಲ್ಲಿರುವಂತಹ ಸತುವನ್ನು ಸ್ಥಾನ ಪಲ್ಲಟಗೊಳಿಸಿಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಸತುವಿನ ಕ್ರಿಯಾಕಾರತ್ವ ಏನಾಗಿತ್ತು? ಹೆಚ್ಚಾಗಿತ್ತು. ಗೊತ್ತಾಗ್ತಿದೆಯಲ್ಲ, ಸತುವಿನ ಕ್ರಿಯಾಕಾರತ್ವ ಹೆಚ್ಚಾಗಿತ್ತು. ಆದ್ದರಿಂದ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತುಗಳು ಯಾವತ್ತೂ ಕೂಡ ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಧಾತುಗಳನ್ನು ಸ್ಥಾನ ಪಲ್ಲಟಗೊಳಿಸ್ತದೆ. ಹಾಗಾದರೆ ಸ್ಥಾನ ಪಲ್ಲಟ ಕ್ರಿಯೆಗಳು ಅಂತ ಹೇಳಿದರೆ ಏನು ಅಂತೇಳಿ ನಮಗೆ ಗೊತ್ತಾಯಿತು ಅಲ್ವಾ? ಇನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಪುಟ ಸಂಖ್ಯೆ 69ರಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೆಲ್ಲ ಸ್ಥಾನ ಪಲ್ಲಟ ಕ್ರಿಯೆಗಳು ನಡೀತದೆ ಅಥವಾ ನಡೆಯುವುದಿಲ್ಲ ಅಂತೇಳಿ ನೀವು ಗುರುತಿಸಬೇಕು. ಆಯಿತಾ? ಯಾವಾಗ ಸ್ಥಾನ ಪಲ್ಲಟ ಕ್ರಿಯೆ ನಡೀತದೆ ಅಂತ ಹೇಳಿದರೆ, ಇಲ್ಲಿ ಹೆಚ್ಚು ಕ್ರಿಯಾಕಾರತವನ್ನು ಪ್ಲಸ್ ಹಾಕಿ ಒಂದೇ ಧಾತು ಬರೀತೇವಲ್ಲ, ಹೆಚ್ಚು ಕ್ರಿಯಾಕಾರತವನ್ನು ಹೊಂದಿರುವಂತಹ ಧಾತು ಇರಬೇಕು. ಇಲ್ಲಿ ಸಂಯುಕ್ತದಲ್ಲಿ ಇರುವಂತಹ ಲೋಹ ಇದೆ ಅಲ್ವಾ, ಈ ತಾಮ್ರದ ಸಲ್ಫೇಟ್ನಲ್ಲಿರುವ ಲೋಹ ತಾಮ್ರ, ಸತುವಿನ ಸಲ್ಫೇಟ್ನಲ್ಲಿರುವ ಲೋಹ ಯಾವುದು? ಸತು. ಅದು ಕಡಿಮೆ ಕ್ರಿಯಾಕಾರತವನ್ನು ಹೊಂದಿದರೆ ಮಾತ್ರ ಏನಾಗ್ತದೆ ಅಂತ ಹೇಳಿದರೆ ಸ್ಥಾನ ಪಲ್ಲಟ ಕ್ರಿಯೆಗಳು ನಡೀತದೆ. ಇಲ್ಲ ಅಂತ ಹೇಳಿದರೆ ಅಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುವುದಿಲ್ಲ. ಹಾಗಾದರೆ ನಾವು ಇಂದಿನ ಅವಧಿಯಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿದರೆ ಏನು ಎಂಬುದನ್ನು ಪ್ರಯೋಗದ ಮೂಲಕ ನೋಡಿದ್ದೇವೆ. ಈ ಪ್ರಯೋಗವನ್ನು ಸಾಧ್ಯವಾದರೆ ಮನೆಯಲ್ಲಿ ಒಂದು ಸರಿ ಮಾಡಿ ನೋಡಿ. ಇಲ್ಲಿಗೆ ನಮಗೆ ಲೋಹ ಮತ್ತು ಅಲೋಹಗಳ ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ಕಲಿತಾಗ್ತದೆ. ನಾವು ಮುಂದಿನ ಅವಧಿಯಲ್ಲಿ ಲೋಹ ಮತ್ತು ಅಲೋಹಗಳ ಉಪಯೋಗಗಳ ಬಗ್ಗೆ ತಿಳಿಲಿಕ್ಕಿದೆ. ಅದನ್ನು ಮುಂದಿನ ಅವಧಿಯಲ್ಲಿ ನಾವು ಚರ್ಚಿಸೋಣ. ಸಾಯಿರಾಮ್.